ಎಲ್ರಿಗೂ ನಮಸ್ಕಾರ ಲಾಸ್ಟ್ ಕ್ಲಾಸಲ್ಲಿ ಅಡ್ಜಾಯಿಂಟನ್ನ ಹೇಗೆ ಕಂಡು ಮತ್ತು ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇಸಿಕ್ ಟು ಅಡ್ಜಾಯಿಂಟ್ ಆಫ್ ಎ ಇಂಟು ಎ ಇಸಿಕ್ ಟು ಡಿಟಮಿನೆಂಟ್ ಆಫ್ ಎ ಇಂಟು ಐ ಅಂತ ಹೇಗೆ ಪ್ರೂವ್ ಮಾಡೋದು ಅಂತ ಕೆಲವೊಂದು ಪ್ರಾಬ್ಲಮ್ ಪ್ರಾಬ್ಲಮ್ಗಳನ್ನ ಮಾಡಿದ್ವಿ ಸೊ ಇವತ್ತು ನಮಗೆ ಭಾಳ ಮುಖ್ಯವಾಗಿ ಸಿಂಗ್ಯುಲರ್ ಆ್ಯಂಡ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸು ಅಂದರೆ ಏನು ಅಥವಾ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಈಗ ಒಂದು ಮ್ಯಾಟ್ರಿಕ್ಸಿನ ಡಿಟರ್ಮ್ನೆಂಟನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು ಝೀರೋ ಆದರೆ ಅದನ್ನು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಝೀರೋ ಬರಲಿಲ್ಲ ಅಂದರೆ ಅದು ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಸೊ ನಮಗೆ ಝೀರೋ ಅಥವಾ ನಾನ್ ಝೀರೋ ಎರಡೇ ಬರೋಕ್ಕೆ ಸಾಧ್ಯ ಬೇರೆ ಇನ್ನೇನು ಬರೋಲ್ಲ ಹಾಗಾಗಿ ನಾವು ಎರಡು ಸಪ್ರೇಟಾಗಿ ಮಾಡ್ಕೋತೀವಿ ಝೀರೋ ಬರೋನೇ ಒಂದು ಸ್ಟ್ರೀಮಲ್ಲಿ ತಗೋತೀವಿ ಝೀರೋ ಬರದೆ ಒಂದು ಸ್ಟ್ರೀಮಲ್ಲಿ ತೊಗೋತೀವಿ ಯಾವೆಲ್ಲ ಮ್ಯಾಟ್ರಿಕ್ಸ ಡಿಟರ್ಮನೆಂಟು ಝೀರೋ ಬರುತ್ತೆ ಅವಕ್ಕೆಲ್ಲ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಯಾವಾಗ ಝೀರೋ ಬರೋಲ್ಲ ಅವನ್ನ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಇದೊಂದು ಡೆಫಿನಿಷನ್ ಬರ್ ಕಬಡ್ಡಿ ಸಿಂಗ್ಯುಲರ್ ಆ್ಯಂಡ್ ನಾನ್ ಸಿಂಗ್ಯುಲರ್ मैट्रिसेस ಅಂತ ಹಾಕೊಂಡು ಬರಿರಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾಪಿಟಲ್ ಎ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾಪಿಟಲ್ ಎ इज सेट टू बी सिंगुलर इज सेट टू बी सिंगुलर इफ इफ ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 0 इफ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 0

ಎ ಇಸ್ ಈಕ್ವಲ್ ಟು ಟು ತ್ರೀ ಫೋರ್ ಸಿಕ್ಸ್ ಈಸ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅದೇ ರೀತಿ ನೆಕ್ಸ್ಟ್ ಎರಡನೇ ನೋಡಿ ಬಿ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಟು ಫೈವ್ ಮೈನಸ್ ಒನ್ ಸಿಕ್ಸ್ ಇದ್ರ ಡಿಟರ್ಮಿನೆಂಟ್ ಎಷ್ಟು ಬರುತ್ತೆ ಟೂ ಸಿಕ್ಸ್ ಟ್ವೆಲ್ ಮೈನಸ್ ಮೈನಸ್ ಫೈವ್ ಅಲ್ಲಿಗೆ ಪ್ಲಸ್ ಸೆವೆಂಟೀನ್ ಆಯಿತು ಸೊ ಸೆವೆಂಟೀನ್ ಬರೋದ್ರಿಂದ ಇದನ್ನ ಈಸ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರೆಯೋಣ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಸೊ ಇಲ್ಲಿ ನಾವು ಒಂದು ನೋಟ್ನ ಮಾಡ್ಕೊಳ್ಬೇಕು ನೋಟ್ ಅಂತ ಬರೆದು ಬರೀರಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಇಸ್ ಎ ಸ್ಕ್ವಾರ್ ಮ್ಯಾಟ್ರಿಕ್ಸ್ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್ ಆಫ್ ಆರ್ಡರ್ ಎನ್

ಇಂಟು ಅಡ್ಜಾಯಿಂಟ್ ಆಫ್ ಎ ಅಂತ ಇತ್ತು ಅಂದ್ಕೊಳ್ಳಿ ಸೊ ಇವೆರಡನ್ನೂ ಗುಣಿಸಿದಾಗ ನಮಗೆ ಬತ್ತಿದ್ದಿದ್ದು ಡಿಟರ್ಮ್ನೆಂಟ್ ಆಫ್ ಎ ಇಂಟು ಐ ಅಂತ ಬತ್ತಿತ್ತು ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಅಂತ ಬರ್ತಾ ಇತ್ತು ಈಗ ಇದಕ್ಕೆ ನಾವು ಡಿಟರ್ಮಿನೆಂಟ್ ತಗೊಡೋಣ ನೋಡಿ ಇದಕ್ಕೆ ಡಿಟರ್ಮಿನೆಂಟ್ ತಾಳೋಣ ಇದಕ್ಕೆ ಡಿಟರ್ಮ್ನೆಂಟ್ ತಾಳೋಣ ತಗೊಂಡ್ರೆ ಏನಾಯ್ತಿದ್ದೋ ಡಿಟರ್ಮ್ನೆಂಟ್ ಆಫ್ ಎ ಇಂಟು ಡಿಟರ್ಮ್ನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮ್ನೆಂಟ್ ಆಫ್ ಎ ಯಾಕೆ ಅಂದರೆ ಡಿಟರ್ಮ್ನೆಂಟ್ ಆಫ್ ಐ ಒನ್ ಆಗಿರುತ್ತೆ ಡಿಟರ್ಮ್ನೆಂಟ್ ಆಫ್ ಐ ಒನ್ ಆಗುತ್ತೆ ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು ಇದನ್ನ ಡಿಟರ್ಮ್ನೆಂಟ್ ತೊಗೋಬೇಕಾದ್ರೆ ನಾವು ಒಂದು ಭಾಳ ಕೇರ್ಫುಲ್ಲಾಗಿ ರೈಟ್ ಸೈಡಲ್ಲಿ ಇಲ್ಲಿ ಡಿಟರ್ಮ್ನೆಂಟ್ ತೊಗೋಬೇಕಾದ್ರೆ ಎಷ್ಟು ರೋ ಇದೆ ಎನ್ ರೋ ಇದೆ ಪ್ರತಿ ರೋನಲ್ಲೂ ಪ್ರತಿ ರೋನಲ್ಲೂ ನಾವು ಒಂದು ಡಿಟರ್ಮಿನೆಂಟ್ ಆಫ್ ಎ ಕಾಮನ್ ತೆಗಿಬೋದು ಹಾಗೆ ಓಲ್ ಟು ದಿ ಪವರ್ ಆಫ್ ಎನ್ ಅಂತ ಆಗುತ್ತೆ ಸೊ ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಡಿವೈಡ್ ಮಾಡಿದರೆ ನಮಗೆ ರೈಟ್ ಸೈಡು ಡಿಟರ್ಮಿನೆಂಟ್ ಆಫ್ ಎ ಓಲ್ ಟು ದಿ ಪವರ್ ಆಫ್ ಎನ್ ಮೈನಸ್ ಒನ್ ಅಂತ ಬರುತ್ತೆ ಸೊ ಅದನ್ನೊಂದು ನೆನಪಿಡ್ಕೋಬೇಕು ಡಿಟರ್ಮಿನೆಂಟ್ ಆಫ್ ಅಡ್ ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮನೆಂಟ್ ಆಫ್ ಎ ಓಲ್ ಟು ದಿ ಪವರ್ ಆಫ್ ಎನ್ ಮೈನಸ್ ಒನ್ ಅಂತ ಸೊ ಇದು ಭಾಳ ಇಂಪಾರ್ಟೆಂಟು ನಿಮಗೆ ಒನ್ ಮಾರ್ಕ್ಸ್ ಪ್ರಶ್ನೆಗಳಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ ಇದು ಹಾಗೆ ಇನ್ನೊಂದು ಅದೇ ನೋಟಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ ಎರಡನೇದು ಎ ಸ್ಕ್ವರ್ ಮ್ಯಾಟ್ರಿಕ್ಸ್ ಈಸ್ ಇನ್ವರ್ಟೇಬಲ್ ಇನ್ವರ್ಟೆಬಲ್ ಅಂದರೆ ಇನ್ವರ್ಸ್ ಎಕ್ಸಿಸ್ಟ್ ಆಗೋ ಅಂತ ಮ್ಯಾಟ್ರಿಕ್ಸ್ ಅಂತ ಇನ್ವರ್ಟೆಬಲ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಕ್ಯಾಪಿಟಲ್ ಎ ಈಸ್ ಇನ್ವರ್ಟೆಬಲ್

ಎ ಅನ್ನೋ ಮ್ಯಾಟ್ರಿಕ್ಸಿಗೆ ಒಂದು ಮ್ಯಾ ಮ್ಯಾಟ್ರಿಕ್ಸ್ ಎಕ್ಸಿಸ್ಟ್ ಆಗಿ ಆಗಲೇಬೇಕಂತ ಇಲ್ಲ ಎಕ್ಸಿಸ್ಟ್ ಆಗಿ ಅದನ್ನು ಎ ಜೊತೆ ಮಲ್ಟಿಪ್ಲೈ ಮಾಡಿದರೆ ಐ ಬಂದರೆ ನಾವು ಬಿ ಅನ್ನೋದನ್ನು ಇನ್ವರ್ಸ್ ಅಂತ ಕರಿತೀವಿ ಎಗೆ ಬಿ ಇನ್ವರ್ಸು ಬಿಗೆ ಎ ಇನ್ವರ್ಸು ಸೊ ಆಗ ನಾವೇನಂತ ಕರಿತೀವಿ ಬಿ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಎ ತಲೆ ಮೇಲೆ ಮೈನಸ್ ಒನ್ ಬರೆದ್ರೆ ಇನ್ವರ್ಸ್ ಅಂತ ಓದಬೇಕು ಸೊ ಈ ಥರ ಏನಾದರೂ ಆಗುತ್ತೆ ಎಕ್ಸಿಸ್ಟ್ ಆಗುತ್ತೆ ಅಂದರೆ ನಾವಾಗೇನಂತೀವಿ ಇಟ್ ಈಸ್ ಎ ಇನ್ವರ್ಟೇಬಲ್ ಎ ಇಸ್ ಎ ಇನ್ವರ್ಟೇಬಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಇನ್ವರ್ಟೇಬಲ್ ಮ್ಯಾಟ್ರಿಕ್ಸ್ ಆಗಬೇಕಂದ್ರೆ ನಮಗೇನಾಗಿರಬೇಕು ಡಿಟರ್ಮಿನೆಂಟ್ ಆಫ್ ಎ ದಟ್ ಮಸ್ಟ್ ಬಿ ನಾನ್ ಝೀರೋ ಆಗಿರಬೇಕು ಡಿಟಮ್ನೆಂಟ್ ಆಫ್ ಎ ನಾನ್ ಝೀರೋ ಆಗಿದ್ರೂ ಮಾತ್ರ ಇನ್ವರ್ಸ್ ಎಕ್ಸಿಸ್ಟ್ ಆಗೋದಕ್ಕೆ ಸಾಧ್ಯ ಈಗ ಝೀರೋ ಆಗ್ಬಿಟ್ರೆ ಯಾಕೆ ಆಗಲ್ಲ ಅಂತ ಅಂದರೆ ನೋಡಿ ಭಾಳ ಸಿಂಪಲ್ಲು ನಮಗೆ ಎ ಬಿ ಇಸ್ ಈಕ್ವಲ್ ಟು ಐ ಬರುತ್ತಾ ಇದಕ್ಕೆ ಡಿಟಮ್ನೆಂಟ್ ತೊಗೊಳ್ಳಿ ಹೀಗೆ ಡಿಟಮ್ನೆಂಟ್ ತೊಗೊಳ್ಳಿ ಆಗ ಡಿಟಮ್ನೆಂಟ್ ಆಫ್ ಎ ಇಂಟು ಡಿಟಮ್ನೆಂಟ್ ಆಫ್ ಬಿ ಇಸ್ ಈಕ್ವಲ್ ಟು ಡಿಟಮ್ನೆಂಟ್ ಆಫ್ ಐ ಅಂದರೆ ಒನ್ ಸೊ ನೋಡಿ ಇದೇನಾದರೂ ಝೀರೋ ಆಗಿಬಿಟ್ರೆ ನೀವು ಇವೆರಡ್ರ ಪ್ರಾಡಕ್ಟ್ ಏನಾಗುತ್ತೆ ಝೀರೋ ಆಗಿಬಿಡುತ್ತೆ ಝೀರೋ ಇಸ್ ಈಕ್ವಲ್ ಟು ಒನ್ ಆಗಿಬಿಡುತ್ತೆ ಸೊ ಇಟ್ ಈಸ್ ನಾಟ್ ವೋಲ್ಡ್ಸ್ ಗುಡ್ ಇದು ಸ್ಯಾಟಿಸ್ಫೈ ಆಗಲ್ಲ ಹಾಗಾಗಿ ನಮ್ಗೆ ಈ ಥರ ಬರಬೇಕಂದ್ರೆ ಇದು ಝೀರೋ ಆಗಿಬಿಟ್ಟು ಎ ಡಿಟಮ್ನೆಂಟ್ ಆಫ್ ಎ ಝೀರೋ ಆದರೆ ಯಾವ್ದು ಮಲ್ಟಿಪ್ಲೈ ಮಾಡಿದ್ರು ಒನ್ ಬರೋಲ್ಲ ಹಾಗಾಗಿ ನಾವು ಡಿಟರ್ಮಿನೆಂಟ್ ಆಫ್ ಎ ನಾನ್ ಝೀರೋ ಇದ್ದಾಗ ಮಾತ್ರ ಇದು ಇನ್ವರ್ಸ್ ಎಕ್ಸಿಸ್ಟ್ ಆಗಕ್ಕೆ ಸಾಧ್ಯ ಹಾಗಾಗಿ ನಾವು ಇದನ್ನು ಭಾಳ ಇಂಪಾರ್ಟೆಂಟ್ ನೆನ್ಪಿಡ್ಕೋಬೇಕು ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕ್ಯಾಪಿಟಲ್ ಎ ಈಸ್ ಇನ್ವರ್ಟೆಬಲ್ ಇಫ್ ಅಂಡ್ ಓನ್ಲಿ ಇಫ್ ಎ ಇಸ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ನೋಡಿ ಒನ್ಸ್ ಇಫ್ ಇಟ್ ಇಸ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಇನ್ವರ್ಸ್ ಹೇಗೆ ಕಂಡು ಹಿಡಿಯೋದು ಅಂತ ನೋಡೋಣ ಇನ್ವರ್ಸ್ ಆಫ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹಾಕೊಳ್ಳಿ ಎಡಿಂಗು ಇನ್ವರ್ಸ್ ಆಫ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹಾಕ್ಕೊಂಡು ಬರೀರಿ

ಆಗ ನಾವು ಡಿಟರ್ಮೆಂಟ್ ಆಫ್ ಎ ಇಂದ ಡಿವೈಡ್ ಮಾಡ್ಬೋದು ನಮಗೆ ಗೊತ್ತಿದೆ ಇಂದ ಡಿವೈಡ್ ಮಾಡೋಂಗಿಲ್ಲ ಯಾವಾಗ ಡಿಟರ್ಮೆಂಟ್ ಆಫ್ ಎ ಝೀರೋ ಆಗುತ್ತೆ ಎ ಇಸ್ ಎ ಸಿಂಗ್ಲರ್ ಮ್ಯಾಟ್ರಿಕ್ಸ್ ಬಟ್ ಸಿಂಗ್ಲರ್ ಮ್ಯಾಟ್ರಿಕ್ಸ್ ಆದಾಗ ಡಿಟರ್ಮೆಂಟ್ ಎ ಝೀರೋ ಆಗೋದ್ರಿಂದ ಅದನ್ನು ಡಿವೈಡ್ ಮಾಡೋಕ್ಕೆ ಅವಕಾಶ ಇಲ್ಲ ಸೊ ಇಲ್ಲಿ ನಮಗಿರೋ ಅಂಥ ಅವಕಾಶ ಏನಪ್ಪ ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಇಂದ ನಾವು ಡಿವೈಡ್ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಇಂದ ಆ ಇಕ್ವೇಷನ್ ಇತ್ತಲ್ಲ ಮೇಲ್ಗಡೆದು ಅದನ್ನು ಡಿವೈಡ್ ಮಾಡ್ತಾ ಇದ್ದೀವಿ ಸೊ ಇದನ್ನು ಡಿವೈಡ್ ಮಾಡಿದಾಗ ನಮಗೇನು ಬಂತು ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟಮ್ನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟಮ್ನೆಂಟ್ ಆಫ್ ಎ ಇಂಟು ಎ ಇಸ್ ಈಕ್ವಲ್ ಟು ಐ ಅಂತ ಬಂದಿದೆ ಈಗ ನೋಡಿ ಎಗೆ ನಾವು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟಮ್ನೆಂಟ್ ಆಫ್ ಎ ಮಲ್ಟಿಪ್ಲೈ ಮಾಡಿದರೆ ನಮಗೆ ಐ ಬರ್ತಾ ಇದೆ ಹಾಗಾದರೆ ಇದರ ಏನೋ ಇನ್ವರ್ಸ್ ಯಾವುದಪ್ಪ ಅಂದರೆ ಇದು ಏನೋ ಇನ್ವರ್ಸ್ ಯಾವುದು ಇದು ಈ ಸೆಕೆಂಡ್ ಬ ರೌಂಡ್ ಹಾಕಿದ್ನಲ್ಲ ಅದು ಹಾಗಾದರೆ ನಾವು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂತ ಬರ್ಕೋಬೋದು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಇದು ಭಾಳ ಇಂಪಾರ್ಟೆಂಟ್ ಫಾರ್ಮುಲಾ ನೀವು ನೆನಪಿಡ್ಕೋಬೇಕು ಎ ಯುನಿವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ ಡಿವೈಡೆಡ್ ಬೈ ಡಿಟರ್ಮನೆಂಟ್ ಆಫ್ ಎ ಅಂತ ಯಾವಾಗ ಇದು ಎಕ್ಸಿಸ್ಟ್ ಆಗೋದು ಎ ಈಸ್ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆದಾಗ ಎ ಈಸ್ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಆದಾಗ ಇದು ಎಕ್ಸಿಸ್ಟ್ ಆಗುತ್ತೆ ನೋಡಿ ಇಲ್ಲಿ ಎ ಯೂನಿವರ್ಸ್ಗೆ ಇದೊಂದು ಮೂರು ಮಾರ್ಕ್ಸಿನ ಪ್ರಶ್ನೆ ಭಾಳ ಸಲ ಕೇಳಿರ್ತಲ್ಲ ಎಲ್ಲ ಎರಡು ಮಾರ್ಕ್ಸಿಗೆ ಪ್ರಶ್ನೆ ಇದು ಟೂ ಮಾರ್ಕ್ಸಿಗೆ ನಿಮಗೆ ಭಾಳ ಸಲ ಕೇಳೋಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಎರಡು ಅಥವಾ ಮೂರು ಮಾರ್ಕ್ಸಿಗೆ ಕೇಳ್ಬೋದು ಎಷ್ಟಕ್ಕೆ ಬೇಕಾದರೂ ಕೇಳ್ಬೋದು ಇಲ್ಲಿ ನೋಡಿ ಇದು ಇಫ್ ಎ ಆ್ಯಂಡ್ ಬಿ ಆರ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್ ದೆನ್ ಪ್ರೂ ದಟ್ ನೋಡಿ ದೆನ್ ಪ್ರೂ ದ್ಯಾಟ್ ಎ ಬಿ ಓಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇನ್ ಟು ಅಂತ ಎ ಬಿ ಓಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟೊ ಎ ಇನ್ವರ್ಸ್ ಅಂತ ನಾವು ಟ್ರಾನ್ಸ್ಪೋಸಲ್ಲು ಇದು ಮಾಡಿದ ನೆನಪಿದೆಯಾ ಎ ಬಿ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಬಿ ಟ್ರಾನ್ಸ್ಪೋಸ್ ಇನ್ ಎ ಟ್ರಾನ್ಸ್ಪೋಸ್ ಅಂತ ರಿವರ್ಸ್ ಬರ್ಕೋಬೇಕು ಅಂತ ಹೇಳಿದ್ದೆ ಆಗ ಹೌದಲ್ವ ಅದೇ ರೀತಿ ಇಲ್ಲೂ ಅಷ್ಟೇ ಇನ್ವರ್ಸ್ಗೂ ಎ ಬಿ ಓಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಅಂತ ನಮಗೆ ಕಾಣಿಸ್ತಾ ಇದೆ ಇದು ಪ್ರೂವ್ ಮಾಡೋದು ಭಾಳ ಸಿಂಪಲ್ಲು ನೋಡಿ ನಾವು ಮಾಡ್ಬೇಕಾದ್ರೆ ಕೆಲಸ ಅಷ್ಟೇ ಫಸ್ಟು ಎ ಬಿ ಇಂಟು ಇಲ್ಲೇನು ಬೊ ಪ್ರೂವ್ ಮಾಡ್ಬೇಕಂದ್ಕೊಂಡಿದ್ದೀವಿ ಅದನ್ನು ತೊಗೊಳ್ಳಿ ನೋಡಿ ಎ ಬಿ ಇಂಟು ಬಿ ಇನ್ವರ್ಸ್ ಎ ಇನ್ವರ್ಸ್ ಅಂತ ಸೊ ಇದನ್ನು ಈಗ ಬರ್ಕೊಳ್ಳೋಣ ಎ ಬಿ ಇಂಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಅಂತ ಬರ್ಕೊಳ್ಳೋಣ ಸೊ ಈಗೇನಾಯಿತು ಇಟ್ ಈಸ್ ಎ ಬಿ ಇಂಟು ಬಿ ಇನ್ವರ್ಸ್ ಅಂದರೆ ಐ ಅಗೇನ್ ಎ ಇನ್ವರ್ಸ್ ಆಯಿತು ಸೊ ಐನ ಮಲ್ಟಿಪ್ಲೈ ಮಾಡಿದರೆ ಇಂಟು ಎ ಇನ್ವರ್ಸ್ ಆಯಿತು ಅಲ್ಲಿ ಎ ಇಂಟು ಎ ಇನ್ವರ್ಸ್ ಅಂದ್ರೇನು ಐ ಆಗೋಯ್ತು ಗೊತ್ತಾಯ್ತಲ್ವಾ ನೋಡಿ ಎ ಇಂಟು ಬಿ ಇಂಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸು ಸೊ ಇದು ನಮಗೆ ಐ ಆಗೋಗುತ್ತೆ ಐ ಬರುತ್ತೆ ಈ ಐನ ಹೇಗೆ ಮಲ್ಟಿಪ್ಲೈ ಮಾಡಿದರೆ ಮತ್ತು ಅದು ಏನೇ ಆಗುತ್ತೆ ಎ ಇಂಟು ಎ ಇನ್ವರ್ಸು ಐ ಆಗುತ್ತೆ ಸೊ ಇದು ಫಸ್ಟ್ ಸ್ಟೆಪ್ ಇದು ನೋಡಿ ಇದನ್ನು ಐ ಅಂತ ಆ ಥರ ಪ್ರೂವ್ ಮಾಡಿದ್ವಿ ಇನ್ ದಿ ಸೇಮ್ ಮ್ಯಾನರ್ ನಾವು ಇದನ್ನು ಪ್ರೂವ್ ಮಾಡ್ಬೋದು ಯಾವುದೋ ಎರಡನೇದು ಇದೆಯಲ್ಲ ಇದನ್ನು ನಾವು ಹಾಗೇ ಪ್ರೂವ್ ಮಾಡಿದರೆ ನೋಡಿ ಬಿ ಇನ್ವರ್ಸ್ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಇಂಟು ಎ ಇಂಟು ಬಿ ಅಂತ ಬರ್ಕೊಳ್ಳಿ ಆಮೇಲೆ ಬಿ ಇನ್ವರ್ಸ್ ಐ ಇಂಟು ಬಿ ಆಗುತ್ತೆ ಐ ಇಂಟು ಬಿ ಆಗುತ್ತೆ ಇದನ್ನೇ ನಾವು ಇಲ್ಲಿ ಬರಿತಾ ಇದ್ದೀನಿ ನೋಡಿ ಬಿ ಇನ್ವರ್ಸ್ ಇಂಟು ಬಿ ಆಗುತ್ತೆ ದಟ್ ಈಸ್ ಸೇಮ್ ಆಸ್ ಐ ಆಗುತ್ತೆ ಸೊ ಇದು ಎರಡು ಮಾರ್ಕ್ಸಿಗೆ ನಿಮಗೆ ಕೇಳೋಂಥ ಪ್ರಶ್ನೆ ಹಾಗಾಗಿ ನಮಗೆ ಭಾಳ ಸಿಂಪಲ್ಲು ಎ ಬಿ ಇಂಟು ಬಿ ಇನ್ವರ್ಸ್ ಎ ಇನ್ವರ್ಸ್ ಹ್ಞೂ ಎಲ್ರಿಗೂ ತಿಳಿದಿರಂತೆ ಲಾಸ್ಟು ಈಗ ಎ ಬಿ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಎ ಇನ್ವರ್ಸ್ ಅಂತ ಪ್ರೂವ್ ಆಯಿತು ಈಗ ನೆಕ್ಸ್ಟ್ ಯಾವ ಥರ ಪ್ರಾಬ್ಲಮ್ ಕೇಳ್ಬೋದಪ್ಪ ಅಂದರೆ ಒಂದು ಮ್ಯಾಟ್ರಿಕ್ಸನ್ನು ಕೊಟ್ಟು ಅದನ್ನು ಪ್ರೂ ದ್ಯಾಟ್ ಎ ಇಂಟು ಅಡ್ ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಅಡ್ ಜಾಯಿಂಟ್ ಆಫ್ ಎ ಇಂಟು ಎ ಇಸ್ ಈಕ್ವಲ್ ಟು ಡಿಟರ್ಮ್ನೆಂಟ್ ಆಫ್ ಎ ಇಂಟು ಐ ಅಂತ ಪ್ರೂವ್ ಮಾಡಿ ನಂತರ ಅದರ ಇನಿವರ್ಸನ್ನ ಕಂಡಿಡಿರಿ ಅಂತ ಬೇಕಾದರೂ ಕೇಳ್ಬೋದು ಅದರ ಇನ್ವರ್ಸನ್ನ ಕಂಡುಹಿಡೀರಿ ಅಂತ ಕೇಳ್ಬೋದು ಏನು ಇನ್ವರ್ಸ್ ಅಂದರೆ ಈಗ ನಮಗೆ ಗೊತ್ತಿದೆ ಎ ಇನ್ವರ್ಸ್ ಈಸ್ ಸೇಮ್ ಆ್ಯಸ್ ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂತ ಸೊ ಇಲ್ಲಿ ಎ ಮಸ್ಟ್ ಬಿ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿರಬೇಕು ಹಾಗಾದರೆ ಇಲ್ಲಿ ಕೆಲವೊಂದು ಪ್ರಾಬ್ಲಮ್ ಇದೆ ಅದನ್ನು ನೋಡೋಣ ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಹೆಂಗಿದೆ ಪ್ರಾಬ್ಲಮ್ಮು ಫೈನ್ ದಿ ಇನ್ವರ್ಸ್ ಆಫ್ ಈಚ್ ಆಫ್ ದಿ ಮ್ಯಾಟ್ರಿಸ್ ಅಂತ ಇದೆ ಒಂದಷ್ಟು ಪ್ರಾಬ್ಲಮ್ ಇದೆ ಒಂದೆರಡು ನೋಡೋಣ ಈಗ ಮೊದಲನೇದು ಟೂ ಪ್ಲಸ್ ಟು ಸಣ್ಣದೇ ಒಂದು ತೊಗೊಳ್ಳೋಣ ಚಿಕ್ಕದು ಇದರ ಇನ್ವರ್ಸ್ ಏನು ಅಂತ ತೊಗೊಳ್ಳೋಣ ಸೊ ಏನಿದೆ ಟೂ ಮೈನಸ್ ಟು ಫೋರ್ ತ್ರೀ ಸೊ ಈ ಪ್ರಾಬ್ಲಮ್ನ ನಾನು ಚೂಸ್ ಮಾಡ್ಕೊತಾ ಇದ್ದೀನಿ ಟು ಮೈನಸ್ ಟು ಫೋರ್ ತ್ರೀ ಇದ್ರೆ ಇನ್ವರ್ಸ್ ಎ ಕಂಡು ಹಿಡಿಯೋದು ಈಗ ವೆರಿಫೈ ಮಾಡೋಕೆ ನಮಗೆ ಗೊತ್ತಿದೆ ಅದು ಕೇಳಿದರೆ ವೆರಿಫೈ ಮಾಡಿ ಇನ್ವರ್ಸ್ ಕಂಡು ಹಿಡಿದಿರಿ ಅಂದರೆ ವೆರಿಫೈನು ಮಾಡಬೇಕು ಇನ್ವರ್ಸ್ ಕಂಡುಹಿಡಬೇಕು ಬರೀ ಇನ್ವರ್ಸ್ ಅಂದರೆ ವೆರಿಫೈ ಮಾಡೋ ಅವಶ್ಯಕತೆ ಇಲ್ಲ ಬರೀ ನೀವು ಅಡ್ಜಾಯಿಂಟ್ ಆಫ್ ಎ ಕಂಡು ಹಿಡಿದು ಆಫ್ ಎ ಕಂಡು ಹಿಡಿದು ಎ ಇನ್ವರ್ಸ್ ಇಸ್ ಎ ಕೊಟ್ಟರು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂತ ಬರಿದ್ರೆ ಸಾಕು ನೋಡಿ ಈಗ ಫಸ್ಟ್ ಪ್ರಾಬ್ಲಮ್ ನೋಡೋಣ ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆಯಪ್ಪ ಲೆಟ್ ಎ ಇಸ್ ಈಕ್ವಲ್ ಟು ಟೂ ಮೈನಸ್ ಟು ಫೋರ್ ತ್ರೀ ಅಂದರೆ ಕೊಟ್ಟಿರೋ ಅಂಥ ಮ್ಯಾಟ್ರಿಕ್ಸನ್ನು ನಾವು ಎ ಅಂತ ಕರೆಯೋಣ ಈಗ ಮೊದಲಿಗೆ ನಾವು ಇದು ಸಿಂಗಲರ ನಾನ್ ಸಿಂಗಲರ ಅಂತ ಗೊತ್ತಾಗಬೇಕಂದ್ರೆ ನಾವು ಡಿಟರ್ಮ್ನೆಂಟನ್ನು ಕಂಡುಹಿಡೀಬೇಕು ಸೊ ಫಸ್ಟ್ ವಿಲ್ ಕ್ಯಾಲ್ಕುಲೇಟ್ ಡಿಟರ್ಮಿನೆಂಟ್ ಡಿಟರ್ಮೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಟೂ ಮೈನಸ್ ಟು ಫೋರ್ ತ್ರೀ ಟೂ ತ್ರೀ ಸಿಕ್ಸು ಮೈನಸ್ ಆಫ್ ಮೈನಸ್ಸು ಏಯ್ಟ್ ಆಗುತ್ತೆ ಅಲ್ಲಿಗೆ ಟೋಟಲ್ ಫೋರ್ಟೀನ್ ಆಗುತ್ತೆ ಇಟ್ ಈಸ್ ನಾನ್ ಝೀರೋ ಇದೆ ಸೊ ನಮಗಿದು ಭಾಳ ಇಂಪಾರ್ಟೆಂಟು ನಾನ್ ಝೀರೋ ಇದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಇಲ್ಲಿ ಫೋರ್ಟೀನ್ ಬಂದಿರೋದ್ರಿಂದ ಇದು ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಇನ್ನೇನು ಬರೆಯೋ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಇದು ಸಿಂಗ್ಯುಲರ್ ಅಲ್ಲ ಅನ್ನೋದು ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕು ನೋಡಿ ಡಿಟರ್ಮಿನೆಂಟ್ ಆಫ್ ಎ ನಾಟ್ ಈಕ್ವಲ್ ಟು ಝೀರೋ ಇಂಪ್ಲಾಯ್ಸ್ ಎ ಇನ್ವರ್ಸ್ ಎಕ್ಸಿಸ್ಟ್ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂದರೆ ಸೊ ನಮಗೆ ಫಾರ್ಮುಲಾ ಗೊತ್ತಿದೆ ಏನಂತ ಗೊತ್ತಿದೆ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮ್ನೆಂಟ್ ಆಫ್ ಎ ಅಂತ ಇದೆ ಸೊ ನಮಗೆ ಫಸ್ಟು ನಾವು ಅಡ್ಜಾಯಿಂಟ್ ಡಿಟರ್ಮಿನೆಂಟ್ ಆಫ್ ಎ ಕಂಡಿಡ್ದು ಆಗಿದೆ ಮೇಲ್ಗಡೆ ಯಾಕೆಂದರೆ ಝೀರೋನು ಅಲ್ವಾ ಅಂತ ಚೆಕ್ ಮಾಡೋಕ್ಕೆ ನಮಗೆ ಡಿಟರ್ಮಿನೆಂಟ್ ಬಂದಿದೆ ಅದು ಫೋರ್ಟೀನು ಈಗ ನಮಗೆ ಬೇಕಾಗಿರೋದು ಅಡ್ಜಾಯಿಂಟ್ ಆಫ್ ಎ ಸೊ ಇದು ಟೂ ಕ್ಲಾಸ್ ಟೂ ಆದ್ದರಿಂದ ನೇರವಾಗಿ ಬರಿಬೋದು ಇಲ್ಲ ನಾವು ಆ್ಯಸ್ ಪರ್ ದಿ ಪ್ರೊಸೀಜರ್ ಯಾವ ರೀತಿ ಇದೆ ಆ ರೀತಿ ಕಂಡುಹಿಡಿಯೋಣ ಸೊ ನೋಡಿ ಎ ಒನ್ ಒನ್ ಎ ಒನ್ ಒನ್ ಅಂದರೆ ಕೋ ಫ್ಯಾಕ್ಟರ್ ಆಫ್ ಟೂ ಆಗಿರುತ್ತೆ ಸೊ ಅದು ನಿಮಗೆ ಆ ಟೂ ಇರೋ ಅಂಥ ರೋ ಮತ್ತು ಕಾಲಮ್ನ ರಿಮೂವ್ ಮಾಡಿದರೆ ಬರೀ ತ್ರೀ ಉಳ್ಕೊಳುತ್ತೆ ಹಾಗೆ ಎ ಒನ್ ಟೂ ಅದು ಟೂ ಬರುತ್ತೆ ಎ ಒನ್ ಟು ಮೈನಸ್ ಎ ಒನ್ ಒನ್ನು ತ್ರೀ ಎ ಒನ್ ಟು ಮೈನಸ್ ಫೋರ್ ಬರುತ್ತೆ ನೋಡಿ ಇದು ಎ ಒನ್ ಒನ್ನು ಇದು ಎ ಒನ್ ಟು ಕಾಲಮ್ ವೈಸ್ ಬರ್ಕೋತಾ ಇದ್ದೀವಿ ಹಾಗೆ ಇವೆರಡು ಟು ಟೂ ಅಂತ ಬರ್ತವೆ ಇವೆರಡು ಏನು ಬರುತ್ತೆ ಟೂ ಟೂ ಅಂತ ಅಲ್ಲಿಗೆ ನಮಗೇನಾಯಿತು ಅಡ್ಜಾಯಿಂಟ್ ಆಫ್ ಎ ಬಿಕಮ್ಸ್ ತ್ರೀ ಟೂ ಮೈನಸ್ ಫೋರ್ ಟೂ ಅಂತ ಬರುತ್ತೆ ಸೊ ನಮಗೆ ನೋಡಿ ಅಲ್ಲಿ ಡಯಾಗನಲ್ ಎಲಿಮೆಂಟ್ಸ್ ಎಕ್ಸ್ಚೇಂಜ್ ಆಗಿದೆ ನಮ್ಮ ಸೈನ್ ಆಫ್ ದಿ ನಾನ್ ಡಯಾಗನಲ್ ಎಲಿಮೆಂಟ್ಸು ಎಕ್ಸ್ಚೇಂಜ್ ಆಗಿದೆ ಅಂದರೆ ಪ್ಲಸ್ ಇರೋದು ಮೈನಸ್ ಆಗಿದೆ ಮೈನಸ್ ಇರೋದು ಪ್ಲಸ್ ಆಗಿದೆ ಈಗ ಅಕಾರ್ಡಿಂಗ್ ಟು ಫಾರ್ಮುಲಾ ಏನೋ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಆ ಡಿಟರ್ಮನೆಂಟ್ ಬರೀ ಒಂದು ನಂಬರ್ ಆದ್ರೆ ಒನ್ ಓವರ್ ಫೋರ್ಟೀನ್ ಅಂತ ಬರ್ಕೊಂಡು ನಾವು ತ್ರೀ ಟೂ ಮೈನಸ್ ಫೋರ್ ಟೂ ಅಂತ ಬರಿತೀವಿ ಸೊ ಇಷ್ಟು ಬರೆದ್ರೆ ಇದನ್ನು ಬೇಕಾದ್ರೆ ಫೋರ್ಟೀನ್ ಒಳಗೆ ತಗೋಬೋದು ಫೋರ್ಟೀನ್ ಒಳಗೆ ತಗೊಂಡ್ರೆ ಹೆಂಗಾಗುತ್ತೆ ಹೇಳಿ ಯು ಕ್ಯಾನ್ ರೈಟ್ ದಿಸ್ ಇಸ್ ಸೇಮ್ ಆ್ಯಸ್ ಫೋರ್ಟೀನ್ ಒಳಗೆ ತಗೊಂಡ್ರೆ ತ್ರೀ ಬೈ ಫೋರ್ಟೀನ್ ಟೂ ಬೈ ಫೋರ್ಟೀನ್ ಮೈನಸ್ ಫೋರ್ ಬೈ ಫೋರ್ಟೀನು ಆ್ಯಂಡ್ ಟೂ ಬೈ ಫೋರ್ಟೀನ್ ಇದು ನಮಗೆ ಮ್ಯಾಟ್ರಿಕ್ಸ್ ಆಗಿ ಸಿಗುತ್ತೆ ಇಲ್ಲ ನೀವು ಅಷ್ಟಕ್ಕೆ ನಿಲ್ಲಿಸಿದ್ರು ಓಕೆ ಗೊತ್ತಾಯ್ತಲ್ವ ಈ ರೀತಿ ನಾವು ಕಣ್ಣು ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಈಗ ಎರಡನೇ ಪ್ರಾಬ್ಲಮ್ ಏನಿದೆಯಪ್ಪ ಅಂದರೆ ಎ ಇಸ್ ಈಕ್ವಲ್ ಟು ಎಸ್ ಈಕ್ವಲ್ ಟು ಏನಿದೆ ಮೈನಸ್ ಒನ್ ತ್ರೀ ಮೈನಸ್ ತ್ರೀ ಟು

ಎಕ್ಸಿಸ್ಟ್ ಆಗಿದೆ ಅಂತ ಅಂತಾಯಿತು ಅದ್ರ ಜೊತೆಗೆ ಎ ಏನಾದ್ರು ಸ್ವೀಸ್ ಕೊಟ್ಟರು ಅಡ್ ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮನೆಂಟ್ ಆಫ್ ಎ ಇದು ಅಷ್ಟೇ ಟೂ ಕ್ರಾಸ್ ಟೂ ಆದ್ರಿಂದ ನೀವು ನೇರವಾಗಿ ಬರಿಬೋದು ಇಲ್ಲ ನಾಸ್ಪರ್ ದಿ ಡೆಫಿನಿಷನ್ನು ನಾವು ಪ್ರೊಸೀಜರ್ ಪ್ರಕಾರ ಮಾಡ್ತಾ ಹೋದರೆ ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಇವೆರಡು ಎಕ್ಸ್ಚೇಂಜ್ ಆಗ್ತವೆ ಕರೆಕ್ಟಾ ಇಲ್ಲಿ ಇವೆರಡು ಎಕ್ಸ್ಚೇಂಜ್ ಆಗಿರೋ ಅಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಹಾಗೆ ಇವೆರಡ್ರದು ಸೈನ್ ಮಾತ್ರ ಅಪೋಸಿಟ್ ಆಗುತ್ತೆ ನೋಡಿ ಅಬ್ಸರ್ವ್ ಮಾಡಿ ಸೈನ್ ಮಾತ್ರ ಅಪೋಸಿಟ್ ಆಗುತ್ತೆ ಸೊ ಹಾಗಾದರೆ ನಮಗೆ ಏನಪ್ಪ ಎನ್ವರ್ಸ್ ಅಂದರೆ ಒನ್ ಬೈ ತರ್ಟೀನ್ ತರ್ಟೀನ್ ಅನ್ನೋದು ಡಿಟರ್ಮಿನೆಂಟು ಸೊ ಒನ್ ಬೈ ತರ್ಟೀನ್ ಇಂಟು ಅಡ್ಜಾಯಿಂಟ್ ಆಫ್ ಎ ಅದು ಟೂ ಮೈನಸ್ ಫೈವ್ ತ್ರೀ ಮೈನಸ್ ಒನ್ ಅಂತ ಇದು ಎ ಇನ್ವರ್ಸ್ ಆಗಿ ಕಾಣಿಸುತ್ತೆ ಈಗ ತ್ರೀ ಕ್ರಾಸ್ ತ್ರೀದು ನೋಡೋಣ ತ್ರೀ ಕ್ರಾಸ್ ತ್ರೀ ಮ್ಯಾಟ್ರಿಕ್ಸನ್ನು ನೋಡಿದರೆ ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ನಮಗೆ ತ್ರೀ ಕ್ರಾಸ್ ತ್ರೀ ಮ್ಯಾಟ್ರಿಕ್ಸನ್ನು ನಾವು ತಗೊಳ್ಳೋಣ ಒನ್ ಟೂ ತ್ರೀ ಝೀರೋ ಟೂ ಫೋರ್ ಝೀರೋ ಜೀರೋ ಫೈವ್ ಇದು ಕೊಟ್ಟಿರೋ ಅಂಥ ಮ್ಯಾಟ್ರಿಕ್ಸು ಇದಕ್ಕೆ ಇನ್ವರ್ಸ್ ಕಂಡು ಹಿಡಿಯೋದು ಹೇಗೆ ಅನ್ನೋದು ಭಾಳ ಇಂಪಾರ್ಟೆಂಟು ನಮಗೆ ಸೊ ಇದಕ್ಕೆ ಇನ್ವರ್ಸ್ ಕಂಡು ಹಿಡಿಯೋದು ಹೇಗಪ್ಪ ಅಂದರೆ ನಮಗೆ ಗೊತ್ತಿದೆ ಫಸ್ಟು ಡಿಟರ್ಮಿನೆಂಟ್ ಆಫ್ ಎ ಕಂಡು ಹಿಡ್ಕೊಳ್ಳೋಣ ಸೊ ಡಿಟರ್ಮ್ನೆಂಟ್ ಆಫ್ ಎ ತ್ರೀ ಕ್ರಾಸ್ ತ್ರೀಗೆ ಹೇಗೆ ಅಂತ ಗೊತ್ತಿದೆಯಲ್ವಾ ಸೊ ಆ್ಯಸ್ ಯೂಶ್ವಲ್ ಎಕ್ಸ್ಪ್ಯಾನ್ಷನನ್ನು ನೀವು ಮಾಡಬೇಕು ಎಕ್ಸ್ಪ್ಯಾನ್ಷನ್ ಮಾಡಿ ಅದನ್ನು ಸಿಂಪ್ಲಿಫೈ ಮಾಡಿದರೆ ಫೈನಲಿ ವಿ ಆರ್ ಗೆಟಿಂಗ್ ಡಿಟರ್ಮಿನೆಂಟ್ ಈಸ್ ಸೇಮ್ ಆ್ಯಸ್ ಎಷ್ಟು ಬರ್ತದೆ ಟೆನ್ ಅಂತ ಬರುತ್ತೆ ಸೊ ನೀವು ಎಕ್ಸ್ಪ್ಯಾಂಡ್ ಮಾಡಿ ಡಿಟರ್ಮಿನೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದರೆ ಟೆನ್ ಅಂತ ಬರುತ್ತೆ ಇರ್ತಾಯ್ತಲ್ವಾ ಆ ನಂತರ ಏನಾಯಿತು ಟೆನ್ ಅಂದರೆ ನಾನ್ ಝೀರೋ ಸೊ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಗೊತ್ತಾಯಿತು ಈಗ ನಾವು ಅಡ್ಜಾಯಿಂಟ್ ಆಫ್ ಏನ ಒನ್ ಬೈ ಒನ್ ಕಂಡಿಡಿಯೋಣ ನೋಡಿ ಅಡ್ಜಾಯಿಂಟ್ ಕಂಡು ನಿಮ್ಮ ಮೈಂಡಲ್ಲಿರಲಿ ಫಸ್ಟು ಎ ಒನ್ ಕೆಳಗಡೆ ಎ ಒನ್ ಟು ಅದರ ಕೆಳಗಡೆ ಎ ಒನ್ ತ್ರೀ ಹೀಗೆ ನೀವು ರೋವೈಸ್ ಮಾಡಿ ಬಟ್ ಬರೆಯೋದನ್ನು ಕಾಲಮ್ ಬರ್ಕೊಳ್ಳಿ ಎ ಒನ್ ಒನ್ ಎ ಒನ್ ಟು ಎ ಒನ್ ತ್ರೀ ಆ ನಂತರ ಅದ್ರ ಕೆಳಗಡೆ ಎ ಟೂ ಒನ್ ಎ ಟು ಒನ್ ಎ ಟು ಟು ಎ ಟು ತ್ರೀ ಅಂತ ಕಂಡುಹಿಡೀರಿ ಅದಾದಮೇಲೆ ಮತ್ತೆ ಎ ತ್ರೀ ಒನ್ ಎ ತ್ರೀ ಒನ್ ಎ ತ್ರೀ ಟು ಎ ತ್ರೀ ತ್ರೀ ಇದನ್ನು ಕಂಡು ಸೊ ನೋಡಿ ಮೂರುವೆ ಈಗ ನಾನು ಮೂರು ಬ ಕಾಲಮ್ ಬರ್ಸಿದ್ದೀನಲ್ಲ ಆ ಮೂರುವೆ ಈಗ ಫಸ್ಟ್ ಕಾಲಮು ಸೆಕೆಂಡ್ ಕಾಲಮು ಥರ್ಡ್ ಕಾಲಮು ನಮ್ಮ ಅಡ್ಜಾಯಿಂಟಲ್ಲಿ ಹಾಗಾಗಿ ನಾವು ಮತ್ತೆ ಕನ್ಫ್ಯೂಸ್ ಆಗೋದು ಬೇಡ ನೇರವಾಗಿ ನಾವು ಅವು ಮೂರು ಕಾಲಮ್ ವೈಸ್ ಕಂಡು ಹಿಡ್ದಿರ್ತೀವಲ್ಲ ಮೂರು ಸೆಟ್ಟಾಗಿ ಕಂಡುಹಿಡೀರಿ ಅಲ್ಲಿಗೆ ನಿಮ್ಗೆ ಅದು ಅಡ್ಜಾಯಿಂಟ್ ಆಫ್ ಎ ಬರೆಯುವಾಗ ಈಸಿ ಆಗುತ್ತೆ ಓದಾಯ್ತಲ್ವಾ ಈಗ ನಾನು ಫಸ್ಟು ಎ ಒನ್ ಒನ್ ಕಂಡು ಹಿಡಿದ್ರೆ ಕಾಣಿಸ್ತಾ ಇದೆ ಟೆನ್ ಇದೆ ಎ ಒನ್ ಟು ಕಂಡು ಹಿಡಿದ್ರೆ ಝೀರೋ ಬರ್ತಾ ಇದೆ ಏನು ಕಂಡು ಹಿಡಿತಾ ಇದ್ದೀವಿ ಕೋ ಫ್ಯಾಕ್ಟರ್ನ ಕಂಡು ಹಿಡಿತಾ ಇದ್ದೀವಿ ಗೊತ್ತಾಯ್ತಲ್ವ ಹಾಗೆಯೇ ಎ ಒನ್ ತ್ರೀ ಕಂಡು ಹಿಡಿದ್ರೆ ಅದು ಝೀರೋ ಬರ್ತಾ ಇದೆ ಎ ನೋಡಿ ಈಗ ಫಸ್ಟು ಮೂರು ಆಯ್ತಿದು ಇದು ಒನ್ ಸೆಟ್ ಅಂತ ಅಂದ್ಕೊಳ್ಳಿ ಎ ಒನ್ ಒನ್ ಎ ಒನ್ ಟು ಎ ಒನ್ ತ್ರೀ ಇವೇ ಫಸ್ಟ್ ಕಾಲಮ್ ಎಲಿಮೆಂಟು ಅಡ್ಜಾಯಿಂಟ್ ಆಫ್ ನಲ್ಲಿ ಫಸ್ಟ್ ಕಾಲಮ್ ಎಲಿಮೆಂಟ್ ಯಾವಪ್ಪ ಅಂದರೆ ಎ ಒನ್ ಒನ್ ಕ್ಯಾಪಿಟಲ್ ಎ ಒನ್ ಒನ್ ಕ್ಯಾಪಿಟಲ್ ಎ ಒನ್ ಟು ಕ್ಯಾಪಿಟಲ್ ಎ ಒನ್ ತ್ರೀ ಈಗ ನೆಕ್ಸ್ಟ್ ಮೂರನ್ನ ನೋಡಿ ಇವು ಸೆಕೆಂಡ್ ಕಾಲಮ್ ಎಲಿಮೆಂಟ್ ಇವು ಇವು ಕೋ ಫ್ಯಾಕ್ಟರ್ಸು ಬಟ್ ಇವು ಸೆಕೆಂಡ್ ಕಾಲಮ್ ಎಲಿಮೆಂಟ್ ಇನ್ ಅಡ್ಜಾಯಿಂಟು ಏನು ಬರುತ್ತೆ ಮೈನಸ್ ಟೆನ್ನು ಫೈವ್ ಝೀರೋ ಹಾಗೆಯೇ ಇನ್ನು ಉಳಿದ ಮೂರು ಇದೆಯಲ್ಲ ಇವು ಥರ್ಡ್ ಕಾಲಮ್ ಎಲಿಮೆಂಟು ಇವೆ ನೀವು ಥರ್ಡ್ ಕಾಲಮ್ ಎಲಿಮೆಂಟು ಅಡ್ಜಾಯಿಂಟ್ ಒಳಗಡೆ ಏನಿದೆ ಇದು ಟೂ ಇದೆ ಮೈನಸ್ ಫೋರ್ ಇದೆ ಟೂ ಈಗ ಬರುತ್ತೆ ಅಂತ ಗೊತ್ತಾಗುತ್ತಲ್ಲ ಎಕ್ಸ್ಪ್ಲೈನ್ ಮಾಡಿರೋದು ಆ ರೀತಿ ಮಾಡಿದಾಗ ನಮಗೆ ಉತ್ತರ ಬರುತ್ತೆ ಸೊ ಏನು ಮಾಡಬೇಕು ವಿಲ್ ಗೋ ಫಾರ್ ರೈಟಿಂಗ್ ಅಡ್ಜಾಯಿಂಟ್ ಆಫ್ ಎ ಅಡ್ಜಾಯಿಂಟ್ ಆಫ್ ಎ ಬರೆದ್ರೆ ನಿಮಗೆ ಕಾಣಿಸುತ್ತೆ ನೋಡಿ ಸೊ ಅದೇ ಉತ್ತರಗಳು ಕಾಣಿಸ್ತಾ ಇದೆಯಾ ಇದು ಫಸ್ಟ್ ಕಾಲಮ್ಮು ಅಲ್ಲಿ ಫಸ್ಟ್ ರೋನಲ್ಲಿ ಕಂಡು ಹಿಡ್ದವು ಇವು ಸೆಕೆಂಡ್ ರೋ ಕಂಡು ಇಲ್ಲಿ ಸೆಕೆಂಡ್ ಕಾಲಮ್ಮು ಅಲ್ಲಿ ಥರ್ಡ್ ರೋ ಕಂಡು ಹಿಡ್ದವು ಇಲ್ಲಿ ಥರ್ಡ್ ಕಾಲಮ್ ಸೊ ಇದನ್ನು ನಾವು ಅಡ್ ಜಾಯಿಂಟ್ ಆಫ್ ಎ ಅಂತ ಕರಿತೀವಿ ಸೊ ಇದ್ರ ಜೊತೆಗೆ ನಮಗೆ ಡಿಟರ್ಮಿನೆಂಟು ಬಂದಿದೆ ಆಲ್ರೆಡಿ ಗೊತ್ತಿದೆ ನಮಗೆ ಡಿಟರ್ಮಿನೆಂಟ್ ಎಷ್ಟು ಬಂದಿದೆ ಟೆನ್ ಬಂದಿದೆ ಡಿಟರ್ಮಿನೆಂಟ್ ಟೆನ್ ಬಂದಿದೆ ಸೊ ಅಲ್ಲಿ ನಮ್ಮ ಫಾರ್ಮುಲಾ ಪ್ರಕಾರ ಏನಾಯ್ತಪ್ಪ ಎನ್ವರ್ಸ್ ಇಸ್ ಈಕ್ವಲ್ ಟು ಎರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮನೆಂಟ್ ಆಫ್ ಎ ಸೊ ನಾವೇನು ಮಾಡ್ಬೋದು ಒನ್ ಬೈ ಟೆನ್ ಇಂಟು ಟೆನ್ನು ಮೈನಸ್ ಟೆನ್ನು ಟು ಝೀರೋ ಫೈವ್ ಮೈನಸ್ ಫೋರ್ ಝೀರೋ ಜೀರೋ ಟು ಸೊ ಇದು ನಮಗೆ ಉತ್ತರವಾಗಿ ಸಿಗುತ್ತೆ ನೋಡಿ ಟೆನ್ ಮೈನಸ್ ಟೆನ್ ಟು ಝೀರೋ ಫೈವ್ ಮೈನಸ್ ಫೋರ್ ಝೀರೋ ಜೀರೋ ಟೂ ಅಂತ ನಮ್ಗೆ ಉತ್ತರ ಬರುತ್ತೆ ಅದಾಯ್ತಾ ಈಗ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಇನ್ನೊಂದು ಪ್ರಾಬ್ಲಮ್ಮು ಇದನ್ನು ತಗೊಳ್ಳೋಣ ನೋಡಿ ಈ ಪ್ರಾಬ್ಲಮ್ಮು ನೆಕ್ಸ್ಟ್ ಒನ್ ಒನ್ ಝೀರೋ ಝೀರೋ ತ್ರೀ ತ್ರೀ ಝೀರೋ ಫೈವ್ ಟು ಮೈನಸ್ ಒನ್ ಫೈವ್ ಟು ಮೈನಸ್ ಒನ್ ಇದನ್ನು ತೊಗೊಂಡ್ರೆ ಅಗೇನ್ ವಾಟ್ ವಿ ಹ್ಯಾವ್ ಟು ಡೂ ವಿಲ್ ಗೋ ಫಾರ್ ದಿ ನ ಅವರ ಡಿಟರ್ಮ್ನೆಂಟ್ ಡಿಟರ್ಮ್ನೆಂಟನ್ನು ಕ್ಯಾಲ್ಕುಲೇಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದರೆ ಉತ್ತರ ಮೈನಸ್ ತ್ರೀ ಬರುತ್ತೆ ನೋಡಿ ಮೈನಸ್ ತ್ರೀ ಬರುತ್ತೆ ನಾನ್ ಝೀರೋ ಟರ್ಮಿದು ಅಲ್ವಾ ಈಗ ಯೂನಿವರ್ಸ್ ಎಕ್ಸಿಸ್ಟ್ ಆಗುತ್ತೆ ಎ ಯೂನಿವರ್ಸ್ ಇಸ್ ಈಕ್ವಲ್ ಟು ಅಡ್ ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟಮ್ನೆಂಟ್ ಆಫ್ ಎ ಎರತಾ ಈಗ ನಾವು ಕೋ ಫ್ಯಾಕ್ಟರ್ಸ್ನ ಕಂಡು ಪ್ರತಿ ಎಲಿಮೆಂಟಿಗೆ ನೋಡಿ ಇಲ್ಲಿ ಬರೆದಿದ್ದಾರೆ ಎ ಒನ್ ಒನ್ ಎ ಒನ್ ಟು ಎ ಒನ್ ತ್ರೀ ನೋಡಿ ಇಲ್ಲಿ ಸೆಟ್ ಇದೆ ಅದು ನೋಡಿ ಇದು ಒಂದು ಸೆಟ್ ಇದು ಇದು ಅರ್ಥ ಆಯ್ತಾ ಹಾಗೆಯೇ ಇದು ಎರಡನೇ ಸೆಟ್ ಅವ್ರು ಮಾಡಿರೋದು ಅಬ್ಸರ್ವ್ ಮಾಡಿ ದಿಸ್ ಇಸ್ ದ ಸೆಕೆಂಡ್ ಸೆಟ್ ಅಂದರೆ ಸೆಕೆಂಡ್ ಕಾಲಮ್ ಎಲಿಮೆಂಟು ಹಾಗೆಯೇ ಇದು ಮೂರನೇ ಸೆಟ್ಟು ಯಾವುದೋ ಇವು ಮೂರಿದಾವಲ್ಲ ಇದು ಮೂರನೇ ಸೆಟ್ಟು ಸೊ ಎಲ್ಲದೂ ಕೋ ಫ್ಯಾಕ್ಟರ್ನ ಕಂಡು ಹಿಡಿದು ಏನು ಮಾಡಿದ್ದಾರೆ ದೇ ರಿಟರ್ನ್ ಅಡ್ಜಾಯಿಂಟ್ ಅಡ್ಜಾಯಿಂಟ್ ಬರೆದ್ರೆ ಮೈನಸ್ ತ್ರೀ ಝೀರೋ ಝೀರೋ ತ್ರೀ ಮೈನಸ್ ಒನ್ ಝೀರೋ ಮೈನಸ್ ನೈನ್ ಮೈನಸ್ ಟು ತ್ರೀ ಅಂತ ಬರುತ್ತೆ ಸೊ ಇದಕ್ಕೆ ಇನ್ವರ್ಸ್ ಬರೆದ್ರೆ ಮೈನಸ್ ಒನ್ ಬೈ ತ್ರೀ ಯಾಕೆಂದ್ರೆ ಡಿಟರ್ಮಿನೆಂಟ್ ಮೈನಸ್ ತ್ರೀ ಇತ್ತಲ್ಲ ಮೈನಸ್ ಒನ್ ಬೈ ತ್ರೀ ಇಂಟು ನಮ್ಮ ಅಡ್ಜಾಯಿಂಟ್ ಆಫ್ ಎ ಏನಿತ್ತು ಅದನ್ನು ನಾವು ತಗೋಬೇಕು ನೋಡು ಮೈನಸ್ ಎ ಪವರ್ ಮೈನಸ್ ಒನ್ ಅಂದರೆ ಎ ಇನ್ ವರ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಬೈ ತ್ರೀ ಇಂಟು ಮೈನಸ್ ಒನ್ ಬೈ ತ್ರೀನೂ ಒಳಗೂ ತಗೋಬೋದು ತ್ರೀ ಒಳಗೆ ತೊಗೊಂಡ್ರೆ ಕ್ಯಾನ್ಸಲ್ ಆಗಿ ಪ್ಲಸ್ ಒನ್ ಬರುತ್ತೆ ಜೀರೋ ಜೀರೋ ಪ್ಲ ಮೈನಸ್ ಒನ್ನು ಪ್ಲಸ್ ಒನ್ ಬೈ ತ್ರೀ ಈ ಥರನೂ ಬರಿಬೋದು ಬಟ್ ಇಷ್ಟಕ್ಕೆ ನಿಲ್ಸಿದ್ರು ಸದ್ಯಕ್ಕೆ ಸಾಕು ಸೊ ಈ ಥರ ಇನ್ನೂ ಪ್ರಾಬ್ಲಮ್ ಮಾಡ್ಬೋದು ಇದನ್ನ ನೀವೇ ಮಾಡಿ ಈ ಪ್ರಾಬ್ಲಮ್ನ ನೀವೇ ಮಾಡಿದ ನೋಡಿ ಈ ಪ್ರಾಬ್ಲಮ್ ಬರ್ಕೊಳ್ಳಿ ನೀವೇ ವರ್ಕೌಟ್ ಮಾಡಿ ಟೂ ಒನ್ ತ್ರೀ ಫೋರ್ ಮೈನಸ್ ಒನ್ ಜೀರೋ ಮೈನಸ್ ಸೆವೆನ್ ಟೂ ಒನ್ ಈ ಪ್ರಾಬ್ಲಮ್ನ ನೀವೇ ವರ್ಕೌಟ್ ಮಾಡಿ ಉತ್ತರ ಏನು ಬರುತ್ತೆ ಗೊತ್ತಾ ಇದಕ್ಕೆ ನೋಡಿ ಉತ್ತರ ಈ ಉತ್ತರ ಬರುತ್ತೆ ಕಾಣಿಸುತ್ತಾ ಇದಕ್ಕೆ ಉತ್ತರ ಇದು ಎ ಎನಿವರ್ಸ್ ಇದಕ್ಕೊಳ್ಟು ಮೈನಸ್ ಒನ್ ಬೈ ತ್ರೀ ಇಂಟು ಮೈನಸ್ ಒನ್ ಫೈವ್ ತ್ರೀ ಮೈನಸ್ ಫೋರ್ ಟ್ವೆಂಟಿ ತ್ರೀ ಟ್ವೆಲ್ವ್ ಒನ್ ಮೈನಸ್ ಫ್ಲೆವೆನ್ ಮೈನಸ್ ಸಿಕ್ಸ್ ದಿಸ್ ಈಸ್ ದ ಆನ್ಸರ್ ಫಾರ್ ದಟ್ ಪ್ರಾಬ್ಲಮ್ ಗೊತ್ತಾಯ್ತಲ್ವಾ ಈ ರೀತಿ ನಾವು ಯೂನಿವರ್ಸನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ಯಾವುದಾದ್ರೂ ಮ್ಯಾಟ್ರಿಕ್ಸನ್ನು ಕೊಟ್ಟರೆ ನಾವು ಇನ್ವರ್ಸನ್ನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದು ಇಲ್ಲಿ ತಿಳ್ಕೊಳ್ಳೋಣ ಗೊತ್ತಾಯ್ತಲ್ವಾ ಸೊ ಇದೊಂದು ನೋಟಲ್ಲಿ ಬರ್ಕೊಳ್ಳಿ ಈ ಇದನ್ನ ನೋಟಲ್ಲಿ ಬರ್ಕೊಳ್ಳಿ ಬರೀರಿ ಇಫ್ ಎ ಈಸ್ ಎನ್ ಇನ್ವರ್ಟೆಬಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಟು ದೆನ್ ಶೋ ದ್ಯಾಟ್ ಅಥವಾ ದೆನ್ ಅಂತ ಬರೆದ್ಬಿಟ್ಟು ನೀವು ದೆನ್ ಡಿಟರ್ಮ್ನೆಂಟ್ ಆಫ್ ಎ ಯುನಿವರ್ಸ್ ಈ ಸೇಮ್ ಆ್ಯಸ್ ಒನ್ ಬೈ ಡಿಟರ್ಮ್ನೆಂಟ್ ಆಫ್ ಎ ಅನ್ನೋದನ್ನು ಬರ್ಕೊಳ್ಳಿ ಅದಾಯ್ತಾ ಒನ್ ಬೈ ಡಿಟರ್ಮ್ನೆಂಟ್ ಆಫ್ ಎ ಅಂತ ಆಗುತ್ತೆ ಪ್ರೂಫಿಲ್ಲ ಇದೆ ಭಾಳ ಸಿಂಪಲ್ ಇದೆ ಎ ಇಂಟು ಎ ಯೂನಿವರ್ಸಿಸ್ ಇಕ್ಕೊಳ್ತು ಐ ಇ ಡಿಟರ್ಮ್ನೆಂಟ್ ತೊಗೊಂಡ್ರೆ ಡಿಟರ್ಮ್ನೆಂಟ್ ಆಫ್ ಎ ಇಂಟು ಡಿಟರ್ಮ್ನೆಂಟ್ ಆಫ್ ಎ ಯೂನಿವರ್ಸಿಸ್ ಇಕೊಳ್ಟ್ರೆ ಡಿಟರ್ಮ್ನೆಂಟ್ ಆಫ್ ಐ ಅಂದರೆ ಒನ್ ಆಗುತ್ತೆ ಸೊ ಇದು ಈಸಿಯಾಗಿ ಉತ್ತರ ಬರ್ತದೆ ಇದೊಂದು ನೋಟ್ನಲ್ಲಿ ಮೆನ್ಷನ್ ಮಾಡಿಕೊಡಿ ಇದಾದ ಮೇಲೆ ಸೊಲ್ಯೂಷನ್ ಆಫ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಯೂಸಿಂಗ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಇದೆ ಸೊಲ್ಯೂಷನ್ ಆಫ್ ಸಿಸ್ಟಮ್ ಆಫ್ ಈಕ್ ಲೀನಿಯರ್ ಈಕ್ವೇಶನ್ ಯೂಸಿಂಗ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಇದೆ ಸೊ ಏನಿದು ನಮಗೆ ನೋಡಿ ಲೆಟಸ್ ಎಕ್ಸ್ಪ್ರೆಸ್ ದಿ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಆ್ಯಸ್ ಎ ಮ್ಯಾಟ್ರಿಕ್ಸ್ ಈಕ್ವೇಷನ್ ಆ್ಯಂಡ್ ಸಾಲ್ವ್ ದೆಮ್ ಯೂಸಿಂಗ್ ಇನ್ವರ್ಸ್ ಆಫ್ ದಿಸ್ ಇನ್ವರ್ಸ್ ಆಫ್ ದಿ ಕೋಇಿಫಿಯಂಟ್ ಮ್ಯಾಟ್ರಿಕ್ಸ್ ಅಂತ ಇದೆ ಸೊ ಅಂದರೆ ಒಂದು ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ ನಮಗೆ ಕೊಟ್ಟಿರ್ತಾರೆ ಅದನ್ನು ಕೋಇಿಫಿಷಿಯಂಟ್ಗಳನ್ನ ಮ್ಯಾಟ್ರಿಕ್ಸ್ ಆಗಿ ಬರ್ಕೊಂಡು ಅದರ ಇನ್ವರ್ಸನ್ನು ಕಂಡು ಹಿಡ್ಕೊಂಡು ಹೇಗೆ ನಾವು ಇದನ್ನು ಸಾಲ್ವ್ ಮಾಡೋದು ಅಂತ ನೋಡೋಣ ಸೊ ಫಸ್ಟು ನೀವೇನು ಮಾಡಬೇಕು ಫಸ್ಟ್ ಯು ಕನ್ಸಿಡರ್ ಕನ್ಸಿಡರ್ ದಿ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಹೇಗಿರುತ್ತೆ ಜನ್ರಲ್ ಈಕ್ವೇಷನ್ನು ನಿಮಗೆ ಕಾಣಿಸ್ತಾ ಇದೆ ನೋಡಿ ಜನ್ರಲ್ ಈಕ್ವೇಷನ್ನು ಈ ಥರ ಇರುತ್ತೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಝ್ಯಾಡ್ ಈಸ್ ಈಕ್ವಲ್ ಟು ಡಿ ಒನ್ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಝಡ್ ಇಸ್ ಈಕ್ವಲ್ ಟು ಡಿ ಟು ಎ ತ್ರೀ ಎಕ್ಸ್ ಪ್ಲಸ್ ಬಿ ತ್ರೀ ವೈ ಪ್ಲಸ್ ಸಿ ತ್ರೀ ಝಡ್ ಇಸ್ ಈಕ್ವಲ್ ಡಿ ತ್ರೀ ಅಂತ ಮೂರು ಈಕ್ವೇಷನ್ ಇದಾವೆ ಮೂರು ಅನ್ನೊಂದು ನಂಬರ್ ಇದ್ದಾವೆ ಗೊತ್ತಾಯ್ತಾ ಎಕ್ಸ್ ವೈ ಝಡ್ ಮೂರು ಹನ್ನೊಂದು ನಂಬರ್ ಇದೆ ಈ ಥರ ಈಕ್ವೇಷನನ್ನು ಕನ್ಸಿಡರ್ ಮಾಡ್ಕೊಳ್ಳಿ ಕನ್ಸಿಡರ್ ದಿ ಸಿಸ್ಟಮ್ ಆಫ್ ಈಕ್ವೇಶನ್ ಅಂತ ಇದನ್ನು ನಾವು ನೋಡಿ ಮ್ಯಾಟ್ರಿಕ್ಸ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ಬರಿಬೋದು ಇಲ್ಲಿ ಅಬ್ಸರ್ವ್ ಮಾಡಿ ಎ ಒನ್ ಒನ್ ಎ ಒನ್ ಟು ಎ ಒನ್ ತ್ರೀ ಸಾರಿ ಎ ಒನ್ ಎ ಟು ಎ ತ್ರೀ ಅದೇ ರೀತಿ ಬಿ ಒನ್ ಬಿ ಟು ಬಿ ತ್ರೀ ಸಿ ಒನ್ ಸಿ ಟು ಸಿ ತ್ರೀ ಇವೆಲ್ಲ ಕ್ವಿಪ್ಷ್ ಆಫ್ ಎಕ್ಸ್ ವೈ ಝಡ್ ಕ್ವಯಿಪ್ಷೆಂಟ್ ಅಂತ ಕರಿತೀವಿ ಇವು ಮೂರನ್ನೂ ಒಂದು ಕಾಲಮ್ ಅಂತ ತಗೊಂಡ್ರೆ ನಮಗೆ ಒಂದು ಮ್ಯಾಟ್ರಿಕ್ಸು ಫಾರ್ಮ್ ಆಗುತ್ತೆ ನೋಡಿ ಒಂದು ಮ್ಯಾಟ್ರಿಕ್ಸ್ ಕಾಣಿಸ್ತಾ ಇದೆಯಾ ಇಲ್ಲಿ ಏನಾಯ್ತಿದೋ ಇದನ್ನು ನಾವು ಎ ಅಂತ ಕರೆದಿರ್ತೀವಿ ಎ ಇಸ್ ಈಕ್ವಲ್ ಟು ಈ ಬರಿತಾ ಇದ್ದೀವಿ ಎ ಒನ್ ಈ ಎ ಟು ಎ ತ್ರೀ ಕಾಲಮ್ನ ನಾನು ರೀಡ್ ಮಾಡ್ತಾ ಇರೋದು ಎ ಒನ್ ಎ ಟು ಎ ತ್ರೀ ಅಂದರೆ ಎಕ್ಸಿನ ಕೋಎಪ್ಷು ಮೂರು ಈಕ್ವೇಶನ್ ಎಕ್ಸ್ ಕೋಇಿಷಂಟು ಹಾಗೆ ಬಿ ಒನ್ ಬಿ ಟು ಬಿ ತ್ರೀ ಮೂರು ಈಕ್ವೇಷನ್ನ ವೈ ಕೋಷು ಇದೇ ಆರ್ಡ್ರಲ್ಲಿ ಬರ್ಕೋಬೇಕು ಮೊದಲು ಎಕ್ಸ್ ಕೋಇಿಷಂಟು ಆಮೇಲೆ ವೈ ಕೋಷಂಟು ಆಮೇಲೆ ಝಡ್ ಕೋಇಿಷಂಟು ಸಿ ಒನ್ ಟು ಸಿ ತ್ರೀ ಅಂತ ನಾವು ಬರ್ಕೋಬೇಕು ಅದನ್ನು ಎ ಅಂತ ಕರೀಣ ಇದನ್ನು ಆ್ಯಕ್ಚುಲಿ ಕೋಇಿಷಿಯಂಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಎ ಅನ್ನೋದೇನಿದೆ ಇದು ಕೋಇಿಫಿಷಿಯಂಟ್ ಮ್ಯಾಟ್ರಿಕ್ಸ್ ಅಂತ ನಂತರ ಎಕ್ಸ್ ಅಂತ ಬರ್ಕೋಬೇಕು ಅದರಲ್ಲಿರೋ ಅಂಥ ವೇರಿಯಬಲ್ಲು ಯಾವಪ್ಪ ನಮಗೆ ಕಂಡುಹಿಡೀಬೇಕಾಗಿರೋ ವೇರಿಯಬಲ್ ವ್ಯಾಲ್ಯೂ ಎಕ್ಸು ವೈ ಝಡ್ ಅಂತ ಸೊ ಕ್ಯಾಪಿಟಲ್ ಎಕ್ಸ್ ಇದು ನಮಗಿಲ್ಲಿರೋ ಅಂಥ ಎಲಿಮೆಂಟು ಸ್ಮಾಲ್ ಎಕ್ಸ್ ವೈ ಝಡ್ ಅಂತ ಆಗುತ್ತೆ ಆಮೇಲೆ ರೈಟ್ ಸೈಡಲ್ಲವೀ ಇದಾವಲ್ಲ ಬಿ ಡಿ ಒನ್ ಡಿ ಟು ಡಿ ತ್ರೀ ಅದನ್ನು ನಾವು ಬಿ ಅಂತ ಕರೆಯೋಣ ರೈಟ್ ಸೈಡಲ್ಲಿರೋ ಡಿ ಒನ್ ಡಿ ಟು ಅವನ ಬಿ ಅಂತ ಕರೆಯೋಣ ಬಿ ಇಸ್ ಈಕ್ವಲ್ ಟು ಡಿ ಒನ್ ಡಿ ಟು ಡಿ ತ್ರೀ ಅಂತ ಆಗುತ್ತೆ ಗೊತ್ತಾಯ್ತಲ್ವಾ ಸೊ ಈಗ ನೀವೊಂದು ಕೆಲಸ ಮಾಡಿ ಈ ಮೂರು ಈಕ್ವೇಶನ್ ಬರ್ಕೊಂಡ್ಮೇಲೆ ಇದನ್ನು ನಾವು ಯಾವ ರೀತಿ ಬರಿಬೋದು ಬರೀರಿ ಹಂಗೆ ದಿ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಕ್ಯಾನ್ ಬಿ ರಿಟರ್ನ್ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ನೋಡಿ ನಮಗೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ಇಲ್ಲಿ ಕೊಟ್ಟಿರೋಂಥ ಈ ಮೂರು ಈಕ್ವೇಷನ್ ಈ ಥರ ಬರೆದ್ರು ಒಂದೇ ನಮಗೆ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಅಂತ ಬರೋದು ಎ ಜಾಗಕ್ಕೆ ಕೋಪ್ಷಂಟ್ ಮ್ಯಾಟ್ರಿಕ್ಸು ಎಕ್ಸ್ ಜಾಗಕ್ಕೆ ವೇರಿಯಬಲ್ಲು ಬಿ ಜಾಗಕ್ಕೆ ಕಾನ್ಸ್ಟೆಂಟ್ಸ್ನ ಬರೋದ್ರು ಒಂದೇ ಅಂದರೆ ಇದು ಮ್ಯಾಟ್ರಿಕ್ಸ್ ಫಾರ್ಮ್ ಅಂತ ಗೊತ್ತಾಯ್ತಾ ಈಗ ಇದರಲ್ಲಿ ನಾವೇನು ಮಾಡ್ತೀವಿ ನೋಡಿ ನಾವು ಏನೋ ಸಿಂಗ್ಯುಲರೋ ಅಲ್ವೋ ಅಂತ ಚೆಕ್ ಮಾಡ್ತೀವಿ ಸಿಂಗ್ಯುಲರ್ ಅಂದರೆ ಡಿಟರ್ಮೆಂಟ್ ಜೀರೋ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡ್ತೀವಿ ಸೊ ಇಫ್ ಇಟ್ ಇಸ್ ಎಸ್ ನಾನ್ ಸಿಂಗ್ಯುಲರ್ ನೋಡಿ ಎ ಇಸ್ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗ ನಾವು ಏನು ಮಾಡ್ತೀವಿ ಗೊತ್ತಾ ಎಲ್ಲ ಕಡೆ ಪ್ರೀ ಮಲ್ಟಿಪ್ಲಿಕೇಶನ್ ಎ ಇನ್ವರ್ಸ್ ಪ್ರೀ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ನೋಡಿ ಕಾಣಿಸ್ತಾ ಇದೆಯಾ ಎ ಪ್ರೀ ಪ್ರೀಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ ಎ ಇನ್ವರ್ಸ್ ಇಂಟು ಎ ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ ಅಂತಾಗುತ್ತೆ ಈಗ ನಾವಿಲ್ಲಿ ಅಸೋಸಿಯೇಟಿವ್ ಪ್ರಾಪರ್ಟಿ ಬಳಸಿದರೆ ಎನ್ವರ್ಸ್ ಇಂಟು ಎ ಇಂಟು ಎಕ್ಸ್ ಆಗುತ್ತೆ ರೈಟ್ ಸೈಡ್ ಆಗೇ ಇರುತ್ತೆ ಎ ಇನ್ವರ್ಸ್ ಎ ಅಂದರೆ ಐ ಆಗುತ್ತೆ ಐಡೆಂಟಿಟಿ ಆಗುತ್ತೆ ಎಕ್ಸ್ ಆಗುತ್ತೆ ರೈಟ್ ಸೈಡ್ ಆಗಿರುತ್ತೆ ಸೊ ಲೆಫ್ಟ್ ಸೈಡು ಇಟ್ ಬಿಕಮ್ಸ್ ಎನ್ ಎಕ್ಸ್ ಇಸ್ ಈಕ್ವಲ್ ಟು ಇನ್ವರ್ಸ್ ಬಿ ಅಂತಾಗುತ್ತೆ ಅಂದರೆ ಅರ್ಥ ಇಷ್ಟೇ ಇಲ್ಲಿ ನಾವು ಕಂಡುಹಿಡೀಬೇಕಾಗಿರೋದು ಎಕ್ಸ್ ಎಲಿಮೆಂಟ್ಸು ಅಂದರೆ ಎಕ್ಸಲ್ಲಿರೋ ಎಲಿಮೆಂಟ್ ವ್ಯಾಲ್ಯೂ ಕಂಡುಹಿಡಬೇಕು ಅದು ಎಕ್ಸಾಕ್ಟ್ಲಿ ಈಕ್ವಲ್ ಟು ಎ ಇನ್ವರ್ಸ್ ನಮಗೆ ಗೊತ್ತಾಗಿದೆ ಈಗ ಎ ಇನ್ವರ್ಸ್ ಹೆಂಗೆ ಹಿಡಿಯೋದು ಅಂತ ಎ ಇನ್ವರ್ಸ್ ಕಂಡು ಅದನ್ನು ಬಿ ಜೊತೆ ಮಲ್ಟಿಪ್ಲೈ ಮಾಡ್ಬಿಟ್ರು ಬರೋ ಅಂಥ ಉತ್ತರನೇ ನಮ್ಮ ಎಕ್ಸ್ ಎಕ್ಸ್ವೈಝಡ್ ವ್ಯಾಲ್ಯೂ ಆಗಿರುತ್ತೆ ಇದು ಭಾಳ ಇಂಪಾರ್ಟೆಂಟು ಈ ಥರ ಸಾಲ್ವ್ ಮಾಡೋದನ್ನು ನಾವು ಏನಂತ ಕರಿತೀವಿ ಗೊತ್ತಾ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಕರಿತೀವಿ ಈ ಮೆಥಡಿಂದ ಒಂದು ಐದು ಮಾರ್ಕ್ಸಿನ ಪ್ರಶ್ನೆ ಕಂಪಲ್ಸರಿಯಾಗಿ ನಿಮಗೆ ನಲವತ್ತೊಂದನೇ ಕ್ವಶನ್ನಲ್ಲಿ ಬರುತ್ತೆ ಕ್ವಶನ್ ಪೇಪರಲ್ಲಿ ಫಾರ್ಟಿ ಒಂತ್ ಕಶನಲ್ಲಿ ತಪ್ಪದೆ ಬರುತ್ತೆ ದಟ್ ಮೆಥಡ್ ಈಸ್ ಕಾಲ್ಡ್ ಆಸ್ ಎ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಕರಿತೀವಿ ಇದನ್ನು ಗೊತ್ತಾಯ್ತಾ ಐದು ಮಾರ್ಕ್ಸ್ ಯಾವ ಪ್ರಶ್ನೆ ಬರುತ್ತಪ್ಪ ಅಂದರೆ ಇದೇ ಬರೋ ಅಂಥದ್ದು ಮ್ಯಾಟ್ರಿಕ್ಸ್ ಮೆಥಡ್ ಮೇಲೆ ಪ್ರಶ್ನೆ ಬರುತ್ತೆ ಗೊತ್ತಾಯ್ತಾ ನಾನ್ ಸಿಂಗುಲರ್ ಆಗಿದ್ದಾಗ ನಮಗೆ ಒಂದು ಸೊಲ್ಯೂಷನ್ ಬರುತ್ತಲ್ಲ ಅದನ್ನು ಹೀಗೆ ಕಂಡುಹಿಡೀಬೋದು ಸೊ ಇದೇನಾದರೂ ಬೇರೆ ಆದರೆ ನೋಡಿ ಇಲ್ಲಿ ಬರ್ದಿದ್ದೀವಿ this matrix equation provides unique solution for the matrix solution unique solution for the given system of equation as inverse of matrix is unique this method of solving system of system of equation is known as what matrix method ಇದ್ರ ಮೇಲೆ ಒಂದು ಐದು ಮಾರ್ಕ್ಸಿನ ಪ್ರಶ್ನೆ ತಪ್ಪದೇ ಇರ್ತದೆ ದಯಮಾಡಿ ನೀವು ನಲವತ್ತೊಂದನೇ ಕ್ವಶನನ್ನು ನೋಡಿ ನಿಮ್ಮ ಕ್ವಶನ್ ಪೇಪರಲ್ಲಿ ಗೊತ್ತಾಯ್ತಾ ಸೊ ಅದರ್ವೈಸ್ ಇದೇನಾದರೂ ಸಿಂಗ್ಯುಲರ್ ಆಗಿಬಿಟ್ರೆ ಆಗೇನೇನಾಗುತ್ತೆ ಅಂತ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ ಗೊತ್ತಾಯ್ತಾ ಸಿಂಗ್ಯುಲರ್ ಆಗಿಬಿಟ್ರೆ ಇಫ್ ಎ ಇಸ್ ಎ ಸಿಂಗ್ಯುಲರ್ ದೆನ್ ವಾಟ್ ವಿಟ್ ಬಿಕಮ್ಸ್ ಅಂತ ನೋಡಿ ಜಸ್ಟ್ ಹಂಗೆ ಬ್ರೀಫಾಗಿ ಹೇಳ್ಬಿಡ್ತೀನಿ ಇಫ್ ಎ ಇಸ್ ಎ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ದೆನ್ ಎ ಡಿಟಮಿನೆಂಟ್ ಆಫ್ ಎ ಇಸ್ ಝೀರೋ ಸೊ ನಾವು ಇಂಥ ಕೇಸಲ್ಲಿ ಏನು ಮಾಡಬೇಕು ಗೊತ್ತಾ ವಿ ಶುಡ್ ಕ್ಯಾಲ್ಕುಲೇಟ್ ಅಡ್ ಜಾಯಿಂಟ್ ಆಫ್ ಎ ಇಂಟು ಬಿ ಅಡ್ ಜಾಯಿಂಟ್ ಆಫ್ ಎ ಇಂಟು ಬಿನ ಕ್ಯಾಲ್ಕುಲೇಟ್ ಮಾಡಬೇಕು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಎರಡು ಥರ ಉತ್ತರ ಬರೋ ಸಾಧ್ಯತೆ ಇರುತ್ತೆ ಒಂದು ಅವೆರಡ್ರ ಪ್ರಾಡಕ್ಟು ನಾನ್ ಝೀರೋ ಬರ್ಬೋದು ಅಥವಾ ಝೀರೋ ಬರ್ಬೋದು ನಾನ್ ಝೀರೋ ಬಂದರೆ ದೆನ್ ಸೊಲ್ಯೂಷನ್ ನಾಟ್ ಎಕ್ಸಿಸ್ಟ್ ಅಂತ ಬರೀಬೇಕು ಅಂದರೆ ಅದಕ್ಕೆ ಯಾವುದೇ ಎಕ್ಸವೈಸರ್ಡು ಬರಲ್ಲ ಅಂದರೆ ಸೊಲ್ಯೂಷನ್ ಇಲ್ಲ ಅಂತ ಅದನ್ನೇ ನಾವು ಇನ್ಕನ್ಸಿಸ್ಟೆಂಟ್ ಅಂತ ಕರಿತೀವಿ ಇನ್ ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟ್ ಅಂದರೆ ಉತ್ತರ ಬರ್ತವೆ ಅಂತ ಇನ್ಕನ್ಸಿಸ್ಟೆಂಟ್ ಅಂದರೆ ಉತ್ತರ ಬರಲ್ಲ ಅಂತ ಇನ್ನೊಂದು ಇಫ್ ಅಡ್ಜಾಯಿಂಟ್ ಜಾಯಿಂಟ್ ಆಫ್ ಎ ಇಂಟು ಬಿ ಇಸ್ ಈಕ್ವಲ್ ಟು ಝೀರೋ ದೆನ್ ಸಿಸ್ಟಮ್ ಮೇ ಬಿ ಐದರ್ ಐದರ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್ ಈ ಸಿಚುವೇಷನಲ್ಲಿ ನಮಗೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕನ್ಸಿಸ್ಟೆಂಟು ಆಗ್ಬೋದು ಇನ್ಕನ್ಸಿಸ್ಟೆಂಟು ಆಗ್ಬೋದು ತೀರ್ಮಾನ ಮಾಡೋಕ್ಕಾಗಲ್ಲ ಒಂದು ವೇಳೆ ನಮಗೆ ಅಕಾರ್ಡಿಂಗ್ ಟು ಆ್ಯಸ್ ದಿ ಸಿಸ್ಟಮ್ ಆ್ಯವ್ ಐದರ್ ಇನ್ಫನೆಟ್ಲಿ ಮೆನಿ ಸೊಲ್ಯೂಷನ್ಸ್ ಆರ್ ನೋ ಸೊಲ್ಯೂಷನ್ ಒಂದು ವೇಳೆ ಕನ್ಸಿಸ್ಟೆಂಟ್ ಆದರೆ ಅದರಲ್ಲಿ ಒಂದು ಸೊಲ್ಯೂಷನ್ ಬರೋಲ್ಲ ಇನ್ಫಿನೈಟ್ ನಂಬರ್ ಆಫ್ ಸೊಲ್ಯೂಷನ್ ಬರ್ತವೆ ಇನ್ಕನ್ಸಿಸ್ಟೆಂಟ್ ಆದರೆ ಯಾವುದೇ ಸಲ್ಯೂಷನು ಬರಲ್ಲ ಅಂತ ನಾವು ಇದರಲ್ಲಿ ತೀರ್ಮಾನ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ